ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿ ಗ್ರಾಮದಲ್ಲಿ ಗ್ರಾಮೀಣ ಪ್ರದೇಶದ ಜನರ ಅನುಕೂಲಕ್ಕಾಗಿ ಹೊಸ ಆನ್ಲೈನ್ ಕೇಂದ್ರವನ್ನು ಕರಬೀರ ಗಸ್ತಿ ವಕೀಲರು ಸ್ಥಾಪನೆ ಮಾಡಿದ್ದಾರೆ. ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗಲು ಇಲ್ಲಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವುದು, ಆಧಾರ್ ಕಾರ್ಡ್ ತಿದ್ದುಪಡಿ, ಪ್ಯಾನ್ ಕಾರ್ಡ್, ನೌಕರಿಗಾಗಿ ಅರ್ಜಿ ಹಾಕುವುದು, ಕಾರ್ಮಿಕ ಕಾರ್ಡ್ ಹಾಗೂ ವಿವಿಧ ಬ್ಯಾಂಕ್ಗಳ ಹಣ ತೆಗೆದುಕೊಡಲಾಗುತ್ತದೆ. ಇದರಿಂದ ಗ್ರಾಮೀಣ ಜನರು ತಾಲೂಕಾ ಕೇಂದ್ರಕ್ಕೆ ಹೋಗುವುದು ಕಡಿಮೆಯಾಗುತ್ತದೆ. ಹೊಸ ವಂಟಮೂರಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನುಕೂಲಕ್ಕಾಗಿ ಈ ಕೇಂದ್ರವನ್ನ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ ಎಂದು ಗಸ್ತಿ ವಕೀಲರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜ್ ದುಂದೂರ್, ಶಶಿ ಸಾವನ್ನವರ್, ಬರಂ ಗಸ್ತಿ, ಕಾಶಪ್ಪ ಅಗಸರ್, ಸಿದ್ದಪ್ಪ ಹೊಳೆಕಾರ್, ಹನುಮಂತ್ ಮುದುಕನ್ನವರ್, ಮಾರುತಿ ಮಸ್ತಿ, ದ್ಯಾಮಣ್ಣ ವನ್ನೋರಿ, ಶಿವಪ್ಪ ವನ್ನೋರಿ, ರಮೇಶ್ ಗಸ್ತಿ, ಲಗಮ ಸಾವನ್ನವರ್, ಸಿದ್ದಪ್ಪ ತುಪಳಿ, ಅಂದು ಕೊಟಗಿ ಸೇರಿದಂತೆ ಇನ್ನೂ ಹಲವಾರು ಗ್ರಾಮಸ್ಥರು ಹಾಗೂ ಬಂಧು ಬಳಗದವರು ಉಪಸ್ಥಿತರಿದ್ದರು. ಸರ್, ಇವಾಗ ನೀವು ಆಫೀಸ್ ಓಪನ್ ಮಾಡಿದ್ರೆ ಇದ್ರ ಬಗ್ಗೆ ನೀವು ಜನರಿಗೆ ಯಾವ ರೀತಿ ಸವಲತ್ತುಗಳನ್ನು ನೀಡ್ತಾ ಇದ್ದೀರಿ? ಈಗ ಸದ್ಯ ನಾವು ದಸರಾ ಹಬ್ಬದ ಎಲ್ಲರಿಗೂ ಗುರು ಹಿರಿಯರಿಗೆ ಬಂದಂಥ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶ ಹೇಳುತ್ತಾ ಈ ಆಫೀಸ್ ನಾವು ಯಾಕೆ ಓಪನ್ ಮಾಡಿದ್ದೋ ಅಂತ ಕಾರಣ ಅಂದರೆ ಹೇಳಬೇಕಂದ್ರೆ ಇಲ್ಲಿ ಜನಕ್ಕೆ ನಾವು ಲೀಗಲ್ ಕಾನೂನು ಬಗ್ಗೆ ತಿಳುವಳಿಕೆ ಆಗಲಿ ಅಥವಾ ಯಾವುದೇ ಒಂದು ರಿಜಿಸ್ಟರ ಮತ್ತು ಕೇಸಸ್ ಯಾವುದೋ ಕೇಸಸ್ ಸಿವಿಲ್ ಕೋರ್ಟ್ ಸಿವಿಲ್ ಕೇಸ್ ಆಗಲಿ ಕ್ರಿಮಿನಲ್ ಕೇಸ್ ಆಗಲಿ ಇಲ್ಲಿಂದ ಒಂದು 25 ಕಿಲೋಮೀಟರ್ ಬೆಳಗಾಂ ಇದೆ, ಇಲ್ಲಿಂದ 35 ಕಿಲೋಮೀಟರ್ ಹುಕ್ಕೇರಿ ಇದೆ. ಈ ಜನಕ್ಕೆ ಭಾಳ ದೂರ ಆಗ್ತಾ ಇದೆ. ಆ ಕಾರಣದಿಂದ ಇಲ್ಲಿ ಜನರಿಗೆ ಉಪಯೋಗ ಆಗಲಿ ಅಂತ ನಾವು ಇಲ್ಲಿ ಆಫೀಸ್ ಓಪನ್ ಮಾಡಿದ್ರು. ಮತ್ತು ಸರ್, ಈಗ ಸರ್ ಕೇವಲ ನೀವು ಜನರಿಗೆ ಕಾನೂನು ಬಗ್ಗೆ ಅಷ್ಟೇ ಇಟ್ಟಿದ್ದೀರಾ ಅಥವಾ ಇದರಲ್ಲಿ ಮತ್ತೆ ಯಾವ ಈ ಯೋಜನೆಗಳಿದ್ದಾವೆ ಸರ್? ಈ ಆಫೀಸ್ನಲ್ಲಿ ಮತ್ತು ಸೌಲಭ್ಯಗಳು ಅದಾವೆ. ಏನಂದರೆ ಒಂದು ರೇಷನ್ ಕಾರ್ಡ್ ಆಗಲಿ, ಜೆರಾಕ್ಸ್ ಸೆಂಟರ್ ಇದೆ, ಸರ್ವಜ್ಞ ಆನ್ಲೈನ್ ಸೆಂಟರ್ ಅಂತ ಹೆಸರಿಟ್ಟಿದ್ದಾರೆ. ಅದರಲ್ಲಿ ಸೌಲಭ್ಯಗಳು ಅಂದ್ರೆ ಲೇಬರ್ ಕಾರ್ಡ್ ಆಗಲಿ ಮತ್ತು ಫೋಟೋ ಸೌಲಭ್ಯ ಮತ್ತು ಆಧಾರ್ ಕಾರ್ಡ, ಬ್ಯಾಂಕ್ ಲೋನ್, ಜನರಿಗೆ ಬ್ಯಾಂಕ್ ಲೋನ್ ಸೌಕರ್ಯನ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಜನರಿಗೆ ಆ ರೀತಿ ಅನುಕೂಲ ಆಗಲಿ ಅಂತಂದು ನಾವು ಬ್ಯಾಂಕ್ ಲೋನ್ ವಿತ್ ಪ್ಲಸ್ ಜನರಿಗೆ ಅವು ಬ್ಯಾಂಕು ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ರಿಜಿಸ್ಟ್ರೇಷನ್ ಬಂತಂದರೆ ಅಲ್ಲಿ ಇಲ್ಲಿಂದ ಅಲ್ಲಿ ಬೆಳಗಾಂಗೆ ಹೋಗ್ಬೇಕಾಗುತ್ತೆ. ಒಂದು ಮಾರ್ಗೇಜ್ ಮಾಡ್ಬೇಕಾದ್ರೆ, ಒಂದು ನೋಟ್ರಿ ಮಾಡ್ಬೇಕಾದ್ರೆ ಅದೆಲ್ಲ ಸೌಲಭ್ಯ ನಾವು ಇಲ್ಲಿ ಜನರಿಗೆ ನೀಡ್ತಾ ಇದ್ದೇವೆ. ಸರ್, ಈಗ ಬ್ಯಾಂಕಿಂಗ್ ಸೇವೆ ನೀಡ್ತಾ ಇದ್ದಾರೆ, ಇದರಲ್ಲಿ ಇಂಟ್ರೆಸ್ಟ್ ಯಾವ ರೀತಿ ಇದೆ ನೀವು ತಮ್ಮದು? ಈಗ ಬ್ಯಾಂಕಿಂಗ್ ಸೇವೆ ಒಂದೊಂದು ಪ್ರಾಪರ್ಟಿ ಬಗ್ಗೆ ಮಾರ್ಗೇಜ್ ಲೋನ್ ಇದೆ, ಪರ್ಸ್ನಲ್ ಲೋನ್ ಇದೆ, ವಿತ್ ಆಯಾ ಬ್ಯಾಂಕ್ 5-10 ಬ್ಯಾಂಕ್ ಅದಾವೆ. ಅವ್ರವ್ರ ಇಂಟ್ರೆಸ್ಟು ಪರ್ಸೆಂಟೇಜ್ ಅವ್ರವ್ರ ಸಿವಿಲ್ ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸರ್, ಇವಾಗ ನೀವು ಬ್ಯಾಂಕಿಂಗ್ ಸೇವೆ ಇತ್ತಿದ್ದಾರೆ, ಇದರಲ್ಲಿ ನಿರುದ್ಯೋಗ ಯುವಕರಿಗೆ ಅದು ಏನಾದರೂ ಸವಲತ್ತುಗಳನ್ನ ಇಟ್ಟಿದ್ದೀರಾ? ನಿರುದ್ಯೋಗ ಸೌಲಭ್ಯ ಅದಾವೆ ಸರ್, ಯಾಕಂದರೆ ಎಜುಕೇಷನ್ ಲೋನು ಅದಾವೆ. ಎಜುಕೇಷನ್ ಅವ್ರಿಗೆ ಯಾವುದೋ ಒಂದು ಡಿಗ್ರಿ ಆಗಲಿ, ಮಾಸ್ಟರ್ ಡಿಗ್ರಿ ಆಗಲಿ, ಪಿ ಜಿ ಆಗಿ ಪಡಿಬೋದು ಸರ್. ತಮ್ಮ ಹೆಸರು ಸರ್? ಕರ್ಬೀರ ಬಿ ಗಸ್ತಿ ಸರ್, ಅಡ್ವೊಕೇಟ್. ಇಲ್ಲಿ ಕೂಡಿದಂಥ ಈ ಭಾಗದ ಎಲ್ಲ ನಾಗರಿಕರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ದಿವಸ ಈ ಆಫೀಸ್ ಯಾಕೆ ಪೂಜೆ ಮಾಡಿದಾರಂದ್ರೆ ಇಲ್ಲಿ ಮಂದಿ ನಾನು ಇರಲಿಲ್ಲ, ಏನೋ ಬಂದರೂ ರೇಷನ್ ಕಾರ್ಡ್ ಬಂತು, ಆಧಾರ್ ಕಾರ್ಡ್ ಬಂತು, ಪ್ಯಾನ್ ಕಾರ್ಡ್ ಬಂತು, ನಕ್ಕೆ ಬ್ಯಾಂಕ್ ಲೋನ್ ಬಂತು, ಏನೋ ಬಂದರೂ ಸತೆ ಇಲ್ಲಿ ಬಂದು ಅವ್ರು ಏನು ಅದ್ರ ಬಗ್ಗೆ ಕನ್ವಿನ್ಸ್ ಮಾಡಿದ್ರೆ ಅದೆಲ್ಲ ಇಲ್ಲೇ ಸಿಗುವಂಗೆ ಅನುಕೂಲ ಮಾಡ್ಯಾರ. ಮತ್ತು ಈ ಭಾಗದ ಮಂದಿ ಹಳ್ಳಿ ಮಂದಿ ಬೆಳಗಾವ್ಕೆ ಮತ್ತು ಹುಕ್ಕೇರಿಗೆ ಸಿಟಿಲಿ ಹೋಗೋಕ್ಕೆ ಭಾಳ ತ್ರಾಸ ಆಗ್ತದೆ, ಅದಕ್ಕೆ ಇಲ್ಲೇ ಅವ್ರಿಗೆ ಮೂಲ ಸೌಕರ್ಯ ಒದಗಿಸ್ಬೇಕಂತೇಳಿ ಈ ಆಫೀಸ್ ಚಲೋ ಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡಿಕೊಟ್ಟರು.